ಅವನ ಮೈಂಡ್ ಬೇರೆ ಕಡೆ ಫೋಕಸ್ ಆದಾಗ, ಒಂದು ವೇಳೆ ನಮ್ಮ ಮೇಲೆ ಏನಾದರೂ ಅನುಮಾನ ಇದ್ದರೆ ಅವನಿಗೆ ಮರ್ತು ಹೋಗುತ್ತೆ. ಅಷ್ಟು ಟೈಮ್ ಸಿಕ್ಕಿದ್ರೆ ನಾವು ಬೇರೆ ಏನಾದರೂ ವ್ಯವಸ್ಥೆ ಮಾಡ್ಬೋದು. ಇದು ನನಗೆ ಅರ್ಥ ಆಗಿಲ್ಲ ತಂಗಿ. ಅಣ್ಣ, ಅದೊಂದು ಸ್ಟ್ರಾಟಜಿ. ಕೆಲವೊಂದು ಸಲ ಯಾವುದೋ ಒಂದು ವಿಷಯ ವೈರಲ್ ಆಗಿರುತ್ತೆ, ಆ ವಿಷಯನ ಮರೆಸೋದಕ್ಕೋಸ್ಕರ ಯಾವ್ದ್ಯಾವುದೋ ನ್ಯೂಸ್ಗಳು ಯಾವ್ದ್ಯಾವುದೋ ಪೋರ್ಟಲ್ಗಳಲ್ಲಿ ವೈರಲ್ ಆಗಿ ಆ ವಿಚಾರನ ಮರೆಸಿ ಈ ವಿಚಾರನ ಎತ್ತಿ ಹಿಡಿಯುತ್ತೆ. ರಾಜಕೀಯದಲ್ಲಿ ಇದೆಲ್ಲ ಬೇಸಿಕ್ ಐಡಿಯಾಸ್, ಅದನ್ನು ನಾವಿಲ್ಲಿ ಪ್ಲೇ ಮಾಡಬೇಕು ಅಷ್ಟೆ. ಈಗ ಏನು ಮಾಡಬೇಕು ಅಂತಿದೆಯಾ ನೀನು, ಅದನ್ನು ಹೇಳು. ಆ ಮನೆಯಲ್ಲಿ ಒಂದಷ್ಟು ವೇಸ್ಟ್ ಬಾಡಿಗಳಿದೆಯಲ್ಲ, ಅವರಲ್ಲಿ ಯಾರನ್ನಾದರೂ ಸಾಯಿಸ್ಬೇಕು. ಸಾಯಬೇಕು.